ಅದೀಗ ನಿನ್ನ ಜಾತಿಯವ ಯಾರಾದ್ರೂ ತೆಗೆದುಕೊಂಡು ಹೋಗಿರ್ಬೋದು. ಈ ಊರಿನಲ್ಲಿಯೂ ನನ್ನ ಜಾತಿಯವರು ಇದ್ದಾರ? ಎಲ್ಲಿಯಾದ್ರೂ ಬುಚ್ಚಿಕೊಂಡೋಗಿ ಗೆಲ್ಲಿನಲ್ಲಿ ಕಟ್ಟಿದ್ರೆ ಸಿಕ್ಕಿದ. ಈಗ ನಾನು ಆ ಜಾತಿಯವಂತ ತಿಳ್ಕೊಂಡ ನನ್ನನ್ನು, ನಾನು ನಿನ್ನ ವ್ಯವಹಾರ ಕೇಳಿದ್ದು ಮಂಗ ಅಂತ ಬುದ್ಧಿ ಮಂಗಗಳು ತಿಂದಿರ್ಬೋದು ಎಂಬುದಾಗಿ ನಿಮ್ಮ ಯೋಚನೆ. ಅವರು ಕಟ್ಟಿದ ಇವ ಎಷ್ಟು ದೊಡ್ಡ ಮಂಗ ಅಂತ ಯೋಚನೆ ಮಾಡಿ. ಆ ಮಂಗಗಳಿಗೆ ಸಿಕ್ಕಲಿಕ್ಕಿಲ್ಲ. ದೊಡ್ಡ ಮಂಗ ಕಟ್ಟಿದ್ರು ಸಣ್ಣ ಮಂಗ ಕಟ್ಟಿದ್ರು ಮಂಗನಿಗೆ ಸಿಕ್ಕೇ ಸಿಗುತ್ತದೆ. ಮಂಗ ಕಟ್ಟಿದ್ರಲ್ವ ಇವ ಅಲ್ವಾ ಕಟ್ಟಿದ್ರು? ಅಲ್ಲಿ ಮಂಗನ ಮೇಲೆ ಅಲ್ಲಿ 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 ಉಂಟು. ಬೇಗ ತಗೊಂಡು ಬಾ. ಎಲ್ಲಿಗೆ ತಗೊಂಡು ಬರೋದು? ಮರದ ಪರಿಚಯ ಉಂಟಾ? ಓ ಚೆನ್ನಾಗಿ ಗೊತ್ತಿದೆ. ಬೇಗನೆ ಹೋಗಿ ತೆಗೆದುಕೊಂಡು ಬಾ, ಅದನ್ನು ಊಟ ಮಾಡಿ ಒಂದು ಸಾವರಿಸಿಕೊಳ್ತೇನೆ. ಪ್ರಭು ನಾನು ಹೋಗಿ ಅಲ್ಲಿ ಊಟ ತರಲ್ಲ. ಕೈಕಾಲು ಮುಖ ತೊಳಿಬೇಡ. ಕೈಕಾಲು ಎದ್ದು ನಿಲ್ಲಿಕ್ಕೆ ಆಗುದಿಲ್ಲ. ಈಗ ಕೈಕಾಲು ಮುಖ ತೊಳಿಲೇಬೇಕ? ಕೈಕಾಲು ಮುಖ ತೊಳಿಯದೆ ಊಟ ಮಾಡಿದ್ರೆ ಶನಿ ಹಿಡಿತದಂತೆ. ನಿನ್ನ ಶ್ರದ್ಧೆ ಅದನ್ನು ಅಪಧರ್ಮಕ್ಕೆ ಸಂಬಂಧ ಪಡುವುದಿಲ್ಲ. ಗೊತ್ತಾಯ್ತು? ಊಟದಲ್ಲಿ ಅಪಧರ್ಮ ಪರಧರ್ಮ. ನೀನು ನನ್ನನ್ನು ಆಧರಿಸುವ ನನಗೆಲ್ಲದಿದ್ರು ನಾನು ಇದನ್ನು ನಂಬಿದೆ. ನಿಕೊಳಿ ಈ ಗೋಲೊಂದು ಹೌದಾ? ಇದು ಎಲ್ಲಿಗೋ ಕೊಂಡು ಇದನ್ನು ಇಟ್ಕೊಂಡೇ ಹೋಗುದು. ಮನಸ್ಸು ಮಾಡಿದ್ರೆ ಇದು ನನ್ನನ್ನು ಆಧರಿಸ್ತದೆ. ಹೌದು, ಅದು ಆಧರಿಸಿದ್ರೆ ಮತ್ತೆ ನಾನು ನಿಮ್ಮನ್ನು ಆಧರಿಸ್ತೇನೆ. ಹೌದಾ?